नमस्कार सुद्दि मृदंग विशेष कार्यक्रम के स्वागत नानु एच एस सुधींद्र कुमार एरडु विषयगळन्नु निम्म गमनक्के तरुवंत विशेष कार्यक्रम ओंदु सर्वधर्म गौरविसुव महम्मद सलेह ओंदु विशेष कार्यक्रम अदर जोतेगे एल्ल पक्षद हणेयवरनु इष्टे हेळोदु आचार तिन्नोदु बदनेकायि सर्वधर्म गौरविसुव महम्मद सलेह यारिदु सलेह ಏನು ಸರ್ವಧರ್ಮವನ್ನು ಗೌರವಿಸುತ್ತಾರೆ ಅಂತ ಹೇಳಿ ಅನೇಕರಿಗೆ ಆಶ್ಚರ್ಯವಾಗಬಹುದು. ಕೆಂಗೇರಿ ಉಪನಗರದ ಮೊದಲನೆಯ ಮುಖ್ಯ ರಸ್ತೆ ಅಂದರೆ ಗಣೇಶ ಆಟದ ಮೈದಾನದ ಎದುರುಗಡೆ ಇರುವಂತ ಎಂಎಸ್ ಸೇವಾ ಕೇಂದ್ರ. ಈ ಎಂಎಸ್ ಸೇವಾ ಕೇಂದ್ರ ಸಾರ್ವಜನಿಕರಿಗೆ ಅಗತ್ಯ ಇರುವಂತ ಎಲ್ಲ ಸರ್ಕಾರದ ದಾಖಲೆಗಳನ್ನು ಸೌಲಭ್ಯಗಳನ್ನು ಅರ್ಜಿಗಳನ್ನು ಹಾಕಿಸುವ ಅಥವಾ ಕೊಡುವಂತ ವಿಲೇವಾರಿ ಮಾಡಿಸುವಂತ ಕೆಲಸವನ್ನು ಮಾಡುತ್ತಾ ಇರತಕ್ಕಂತದ್ದು ಎಂ ಎಸ್ ಸೇವಾ ಕೇಂದ್ರ. ರೇಷನ್ ಕಾರ್ಡ್ ಇರಬಹುದು ಅಥವಾ ವೋಟರ್ ಐ ಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಇನ್ಕಮ್ ಸರ್ಟಿ, ಹೀಗೆ ಅದು ಒಂದು ಕಡೆ ಬಿಸ್ನೆಸ್ ಇಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ. ಯಾಕಂದರೆ ಇವತ್ತು ಅನೇಕ ಕೇಂದ್ರಗಳು ಬಿಸ್ನೆಸ್ನೇ ಮಾಡಿಕೊಂಡಿದೆ. ಆದರೆ ಇಲ್ಲಿ ಎರಡು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಒಂದು ಸರ್ವಧರ್ಮವನ್ನು ಗೌರವಿಸುವಂಥದ್ದು, ಇನ್ನೊಂದು ಕೇವಲ ಕಮರ್ಷಿಯಲ್ ಅಲ್ಲ, ಸೇವೆಯ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥವ್ರು ಮಹಮ್ಮದ್ ಸಲೇಹ ಅವರು. ಅದರ ಒಂದು ಸಣ್ಣ ಪರಿಚಯ ಕೊಡುವುದಕ್ಕೋಸ್ಕರ ವಿಶೇಷ ಕಾರ್ಯಕ್ರಮ. ಇವರು ಎಂ ಎಸ್ ಸೇವಾ ಕೇಂದ್ರವನ್ನು ಇಟ್ಟುಕೊಂಡು ಅನೇಕರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಅರ್ಥದೊಳಗೆ ಇವರು ಮಹಮ್ಮದ್ ಸಲೇಹ ಅವರು ವಿಶೇಷ ಚೇತನರು. ವಿಶೇಷ ಚೇತನರಾಗಿದ್ದುಕೊಂಡು ಇಷ್ಟೆಲ್ಲ ಸೇವೆ ಮಾಡ್ತಾ ಇರೋದ್ರ ಜೊತೆಗೆ ಸರ್ವಧರ್ಮವನ್ನು ಕೂಡ ಗೌರವಿಸ್ತಾರೆ. ಅವರು ಅಲ್ಪಸಂಖ್ಯಾತರಾದರೂ ಕೂಡ ಮಹಮ್ಮದ್ ಸಲೇಹ ಅಂತ ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇವರು ಅಲ್ಪಸಂಖ್ಯಾತರು ಅಂತೇಳಿ. ಅಂತ ಅಲ್ಪಸಂಖ್ಯಾತರಾದರೂ ಕೂಡ ಎಲ್ಲ ಧರ್ಮವನ್ನು ಗೌರವಿಸುವಂತಹ ವ್ಯಕ್ತಿ. ಆ ಎಂ ಎಸ್ ಸೇವಾ ಕೇಂದ್ರದೊಳಗೆ ಯಾವ ದೇವರ ಫೋಟೋಗಳು ಇಲ್ಲ, ಅವರಿಗೆ ಸಂಬಂಧಪಟ್ಟಂತಹ ಫೋಟೋಗಳು ಇಲ್ಲ, ಬೇರೆ ಗುರುಗಳು ಸಂಬಂಧಪಟ್ಟ ಫೋಟೋಗಳು ಇಲ್ಲ. ಅವರು ಕುಳಿತುಕೊಳ್ಳುವಂತಹ ಜಾಗದಲ್ಲಿ ಮಾತ್ರ ಮೇಲುಗಡೆ ಮೂರು ಫೋಟೋವನ್ನು ಹಾಕಿದ್ದಾರೆ. ಒಂದು ಮಹಾತ್ಮ ಗಾಂಧಿ, ಇನ್ನೊಂದು ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮೂರು ಜನರ ಭಾವಚಿತ್ರವನ್ನು ಮಾತ್ರ ಹಾಕಿಕೊಂಡು ದೇಶಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದನ್ನು ಸರ್ವಧರ್ಮ ಗೌರವಿಸ್ತಾರೆ ಅಂತ ಯಾಕೆ ಹೇಳಲಿಕ್ಕೆ ಹೊರಟೆ ಅಂತಿದ್ರೆ, ಮನೆ ಆಯುಧ ಪೂಜೆಯ ಕಾರ್ಯಕ್ರಮ ನವರಾತ್ರಿಯ ಶುಭ ದಿನಗಳಲ್ಲಿ, ನವರಾತ್ರಿಯ ಶುಭ ದಿನಗಳಲ್ಲಿ ನಾವು ಸಹಜವಾಗಿ ಆಯುಧ ಪೂಜೆಯನ್ನು ಮಾಡ್ತೇವೆ. ವ್ಯಾಪಾರಸ್ಥರು ಬಹು ದೊಡ್ಡದಾಗಿ ಆಯುಧ ಪೂಜೆಯನ್ನು ಮಾಡ್ತಾರೆ. ಆದರೆ ಅಲ್ಪಸಂಖ್ಯಾತರು ಆಯುಧ ಪೂಜೆಯನ್ನು ಮಾಡುವಂಥದ್ದೇನು ವಿಶೇಷತೆ ಏನಲ್ಲ, ಮಾಡೋದು ಇಲ್ಲ ಅವರು. ಯಾಕೆಂದರೆ ಅವ್ರಿಗೆ ಅಗತ್ಯ ಇಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ರಂಜಾನ್ ಬಕ್ರೀದ್ ಈ ರೀತಿ ಏನಿರ್ತೋ ಆ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಮಹಮ್ಮದ್ ಸಲೇಹ ತನ್ನ ಕಚೇರಿಯೊಳಗೆ ಕೆಲಸ ಮಾಡುವಂಥ ಒಬ್ಬರಿಬ್ಬರು ಹಿಂದೂಗಳು ಇದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಧರ್ಮವನ್ನು ನಾನು ಗೌರವಿಸಬೇಕು ಅಂಥೇಳಿ ಆಯುಧ ಪೂಜೆಯ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದರು. ಆಯುಧ ಪೂಜೆ ಸಮಾರಂಭವನ್ನು ಅಲ್ಲಿರುವಂತಹ ಸ್ಟಾಫ್ನವರಿಗೆ ಮಾಡಿ ಅಂತ ಹೇಳಿದರೆ, ಸಿಬ್ಬಂದಿ ವರ್ಗದವರಿಗೆ ಮಾಡಿ ಅಂತ ಹೇಳಿದರೆ ಮುಗಿದೋಗ್ತಾ ಇತ್ತೇನೋ. ಆದರೆ ಇವರು ಪುರೋಹಿತರನ್ನು ಕರೆಯಿಸಿ ಪುರೋಹಿತರ ಮೂಲಕವಾಗಿ ಸಾಂಗೋಪಾಂಗವಾಗಿ ಧರ್ಮನಿಷ್ಠವಾಗಿ ಪೂಜೆಯನ್ನು ನೆರವೇರಿಸಿದರು. ಆಯುಧ ಪೂಜೆಯನ್ನು ಸಂಪೂರ್ಣವಾಗಿ ಮಂತ್ರವನ್ನೆಲ್ಲವನ್ನೂ ಹೇಳಿದಂಥ ಪುರೋಹಿತರು ಪೂಜೆಯನ್ನು ನೆರವೇರಿಸಿದರು, ಬೂದುಗುಂಬಳಕಾಯಿಯನ್ನು ಹೊಡೆದರು, ಈ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರು. ಅತತು ಮಾತದ್ಗಮಜ ಸಮತು ಜ್ಯೋತಿರ್ಗಮಜ ನೃತ್ಯೋನ್ವಾ ಅಮೃತಂಗಮಜ ಓಂ ಶಾಂತಿ 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 ಗುರುದೇವೋ ಮಹಾದೇವೋ ಗುರುದೇವಸ್ತದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಜಯೀ ಭವರೋಗಿಣಾಂ ವಿಧಯೀ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೆ ನಮಃ ನಾರಾಯಣಾಯ ವಿದ್ವಗೇ ವಾಸುದೇವಾಯ ಧೀಮಹೇ ನಂದೋ ನಾರಾಯಣ ಪ್ರಚೋದಯಾತ್ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ
ಓಂಭ್ಯಂ ಯಾ ದೇವೀ ಸರ್ವಮಂಗಳ ತಜೋತ್ತಂ ಕರಡ ತ್ವಂ ಸರ್ವತೋ ಜಯಮಂಗಳಂ ತರ್ಜನೀ ಅಂಗುಟ್ಟಂಗುಲಧ್ವಜೇನ ಪ್ರಾಡಾಯಾಮಂ ಕುರ್ಯಾತ್. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ನಮಃ ಓಂ ತಪಃ ಓಂ ಜನಃ ಓಂ ಸತ್ಯಂ ಓಂ ತತ್ತವಿತನ್ಮಲೇಯಂ ಭರ್ಗೋ ದೇವತ್ಯ ದೀವಗೇ ಧಿಯೋ ಯೋ ನ ಪ್ರಚೋದಯಾತ್. ವೈವತ್ ಪದಮನ್ಮಂತರೇ ಕಲಿಯುಗೇ ಪ್ರಥಮ ಪಾದೇ ಜಂಬುದ್ವೀಪೇ ಭರತ ವರ್ಷೇ ಭರತ ಖಂಡೇ ಮೇನೋ ದಕ್ಷಿಣ ದಿಗ್ಭಾಗೇ ದಂಡಕಾರಣ್ಯ ಗೋದಾವತ್ಯಾಃ ದಕ್ಷಿಣ ಕೋಲೇ ಶಾಲಿವಾಹನ ಜಖೇ ಬೌದ್ಧಾವತಾರೇ ಶಿವಕ್ಷೇತ್ರೇ ಅತ್ಯಂ ವರ್ತಮಾನೀನ ಪ್ರಭಪಾಧೀ ಷಷ್ಠೀ ಸಂವತ್ತರಾಣಾಂ ಮಧ್ಯೇ ಶ್ರೀಮತ್ ಕ್ರೋಧಿನಾಮ ಸಂವತ್ತರೇ ದಕ್ಷಿಣಾಯನೇ ಶರದೃತೌ ಆತ್ರೀಜಮಾತೇ ಶುಕ್ಲಪಕ್ಷೇ ಅಷ್ಟಮ್ಯಾಂ ಉಪರಿ ನವಮ್ಯಾಂ ತಿಥೌ ವಾಸರಃ ವಾಸರಸ್ತು ಶುಕ್ರವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅತ್ಯಂ ಶುಭತ್ವೋಪಯಂತಂ ಗುಣೇ ಧಾತಾರಂ ತತ್ಪತಿ ಗುಣೇ ತತ್ತುಂಬೇ ಚ ಧಾರಾವತತ್ಮೇ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಕರ್ಪೂರ ಮಂಗಳದೀ. ಜಯಂತು ಶ್ರೀ ಮಹಾಲಕ್ಷ್ಮೀ ದೇವಿಗೆ ನಾರಾಯಣಗೆ ನರಸಿಂಹನ ಪತ್ನಿಗೆ ಜಯ ಜಯ ತುಸಿ ಮಹಾಲಕ್ಷ್ಮೀ ದೇವಿಗೆ ಪುತ್ರ ಪೌತ್ರಾಭಿವೃದ್ಧಿ ದಾಯಕಗೆ ಧನ ಹೊಂದಿದೆ ರಾಜಿ ಮಾಂ ಕೃಪಯಾ ದೇವಿ ಮಮ ಭಾಗ್ಯ ಪ್ರದಾ ಭವಾನ್ ಗಂಗಾ ದೇವತಾಯೈ ನಮಃ ಕರ್ಪೂರ ಮಂಗಳ ದೀಪಂ ದರ್ಶಯಾಮಿ ಧೂಪ ದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ. ಮಹಮ್ಮದ್ ಸಲಹೆ ಮಂತ್ರಾಕ್ಷತೆಯನ್ನು ಹಾಕಿದ್ರು, ಮಂಗಳಾರತಿಯನ್ನು ತೆಗೆದುಕೊಂಡ್ರು, ತೀರ್ಥವನ್ನು ತೆಗೆದುಕೊಂಡ್ರು. ಹಾಗಾಗಿ ಸರ್ವ ಧರ್ಮವನ್ನು ಗೌರವಿಸುವ ಮಹಮ್ಮದ್ ಸಲೇಹ ಈ ಒಂದು ವರದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಆಯುಧ ಪೂಜೆಯನ್ನು ವಿಶೇಷವಾಗಿ ನೆರವೇರಿಸ್ತದ್ದು, ಸ್ಥಳೀಯವಾಗಿ ಅನೇಕ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅದಕ್ಕಿಂತ ಹೆಚ್ಚಾಗಿ ಮಹಮ್ಮದ್ ಸಲೇಹ ಅವರ ಸೇವಾ ಕೇಂದ್ರಗಳಿಗೆ ಸೇವಾದೃಷ್ಟಿಯಿಂದ ಕೆಲಸವನ್ನು ನಿರ್ವಹಿಸುವುದರ ಜೊತೆಗೆ ಸರ್ವ ಧರ್ಮವನ್ನು ಗೌರವಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವರದಿ. ಇನ್ನೊಂದು, ಹೇಳೋದು ಆಚಾರ ತಿನ್ನೋದು ಬದನೆಕಾಯಿ ಅಂತ ಎಲ್ಲ ಪಕ್ಷದ ರಾಜಕಾರಣಿಗಳು ಇದೇ ಕಥೆನೇ. ಅಧಿಕಾರದಲ್ಲಿ ಕುಳಿತಾಗ ಅವರು ಮಾಡಿರ್ತಕ್ಕಂಥ ಅವ್ಯವಹಾರವನ್ನು ವಿರೋಧ ಪಕ್ಷದಲ್ಲಿ ಕುಳಿತಂಥವರು ಜಗ್ಗ ಜಾಹೀರುಗೊಳಿಸೋದು, ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ರಾಜೀನಾಮೆ ಕೊಡಿ ಅಂತ ಕೇಳೋದು. ಅವ್ರು ಈ ಕಡೆ ಬಂದು ಕುಳಿತಾಗ ಅದೇ ಚಾಳಿಯ ಆರಂಭ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಸೇವೆಯನ್ನು ಮಾಡಬೇಕು, ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಗುಲಗಂಜಿಯಷ್ಟು ಚಿಂತನೆ ಇಲ್ಲದೇ ಇರತಕ್ಕಂಥವ್ರು ಎಲ್ಲ ಪಕ್ಷದಲ್ಲಿಯೂ ಇದ್ದಾರೆ. ಅದೇ ರೀತಿ ಒಳ್ಳೆಯವರಿಲ್ಲ ಅಂತ ಹೇಳ್ತಿಲ್ಲ, ಒಳ್ಳೆಯವರು ಅದರಲ್ಲಿದ್ದಾರೆ. ಸಾರ್ವಜನಿಕ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವರು ಇದ್ದಾರೆ. ಈ 24/7 ಕೆಲಸ ಮಾಡುವಂಥ ರಾಜಕಾರಣಿಗಳು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಕಡೆಗೆ ನೋಡಿ, ಮೂಡ ಹಗರಣ ಏನಾಗ್ತಾ ಇದೆ ಅಂತೇಳಿ ಅಂತ 14 ನಿವೇಶನವನ್ನು ವಾಪಸ್ ಕೊಟ್ಬಿಟ್ರು ಸಿದ್ದರಾಮಯ್ಯನವರು. ಅದೇ ರೀತಿ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ ಖರ್ಗೆ ಇರುವಂತಹ ವಿದ್ಯಾಸಂಸ್ಥೆಗೆ ಕೊಟ್ಟಂತಹ CA ನಿವೇಶನವನ್ನು ಅವರು ಇವತ್ತು ವಾಪಸ್ ಮಾಡಿದ್ರು. ಅಂದರೆ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಬಿಟ್ಬಿಡ್ತಾ ಇದ್ರಾ?
ಯಾವಾಗ ಕಾಂಗ್ರೆಸ್ನ ಮೇಲೆ ಭಾರತೀಯ ಜನತಾ ಪಕ್ಷದವರು ಹರಿಯಾಯಿಲಕ್ಕೆ ಆರಂಭವನ್ನು ಮಾಡಿ ಇಲ್ಲವೋ ಸಲ್ಲದ್ದು ಅಥವಾ ಇದ್ದು ಇರುವಂತಹ ದಾಖಲೆಗಳೊಂದಿಗೆ ಒಂದಷ್ಟು ಅವ್ಯವಹಾರ ಮಾಡಿದ್ದಾರೆ, ರಾಜೀನಾಮೆ ಕೊಡಿಂತ ಪ್ರತಿಭಟನೆಗೆ ಹೋದ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ನಡೆದಿರುವ ಅವ್ಯವಹಾರ ಕೋವಿಡ್ ಸಂಬಂಧಪಟ್ಟ ಹಾಗೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಅದನ್ನು ತನಿಖೆಗೆ ಒಪ್ಪಿಸಲಾಗಿದೆ. ವಿರೋಧ ಪಕ್ಷದ ಆರ್ ಅಶೋಕ್ ರವರು ಈ ಹಿಂದೆ ಬಗರ್ಹುಕುಂ ಸಾಗುವಳಿಗೆ ಸಂಬಂಧಪಟ್ಟಾಗ ಜಮೀನನ್ನು ಏನು ಮಾಡಿದ್ರು ಅಂತೇಳಿ ಒಂದು ಪ್ರೆಸ್ ಕಾನ್ಫರೆನ್ಸು ಕೂಡ ಆಗೋಯಿತು. ಅದಕ್ಕೆ ಇವರು ಸ್ಪಷ್ಟನೆ, ಅದಕ್ಕೆ ಅವರು ಸ್ಪಷ್ಟನೆ, ಏನಾದರೂ ಸ್ಪಷ್ಟನೆಯನ್ನು ಕೊಡಿ. ನಿಮಗೆ ಕಿಂಚಿತ್ತಾದರೂ ಮನುಷ್ಯತ್ವ ಅನ್ನುವುದಿದೆಯಾ? ಸ್ವಲ್ಪವಾದರೂ ನೀತಿ ನಿಯಮಗಳಿದೆಯಾ? ನೀವು ಇಷ್ಟು ತಿಂದ್ರಿ ಅಂತ ಅವರು ಅಷ್ಟು ತಿನ್ನೋದು, ಅವರು ಅಷ್ಟು ತಿಂದು ತೇಗಿದ್ರು ಅಂತ ಇವರು ಇಷ್ಟು ತಿಂದು ತೇಗುವಂಥದ್ದಾಗುವುದಾದರೆ ಮಾನ ಮರ್ಯಾದೆ ಯಾವ ಪಕ್ಷದವರೆಗೂ ಇಲ್ವಾ? ನಿಮಗೆ ಸಚಿವರು ಮುಖ್ಯಮಂತ್ರಿ ಆದಾಗ ಯಾವುದೇ ಪಕ್ಷರಿರ್ಬೋದು, ಆದ ತಕ್ಷಣವೇ ಬಂದದ್ದು ಬಾರದೇ ಇರೋದು ಎಲ್ಲವನ್ನು ತಿಂದು ತೇಗುವಂಥದ್ದಾಗುವುದಾದರೆ ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ. ಬಿ ಜೆ ಪಿ ಏನು ಬಹಳ ಶುದ್ಧವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಏನಿಲ್ಲ. ಈ ಕೋವಿಡ್ ಹಗರಣದ ವಿಚಾರ ಬಯಲಿಗೆ ಬಂತು ಅಂದರೆ ಏನು ಬರುತ್ತೋ ಗೊತ್ತಿಲ್ಲ. ಅಶೋಕ್ ರವ್ರ ವಿಚಾರ ಬಂತು ಅಂದರೆ ಏನು ಬರುತ್ತೋ ಗೊತ್ತಿಲ್ಲ. ಇನ್ಯಾವ ಹಗರಣಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಮೂಡ ಹಗರಣದೊಳಗೆ ಬರೀ ಸಿದ್ದರಾಮಯ್ಯವರು ಒಬ್ಬರೇ ಇಲ್ಲ, ಉಳಿದ ಇವ್ರ ಪಕ್ಷದವರು ಇದ್ದಾರೆ ಅಂತ ಈಗಾಗಲೇ ನಡೀತಾ ಇದೆ. ಇವ್ರ ಪಕ್ಷದಲ್ಲಿದ್ದಂಥ ಹೆಚ್ ಪಿ ರಾಜೀವ್ ಅವರೆಲ್ಲ ಅಧ್ಯಕ್ಷರಾಗಿದ್ದಾಗ ಅವ್ಯವಹಾರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಡೀತಾ ಇದೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಅಂದರೆ ನೀವು ಮಾಡಿರುವ ಒಂದಷ್ಟು ಆಸ್ತಿಗಳನ್ನು, ಒಂದಿಷ್ಟು ಅವ್ಯವಹಾರಗಳನ್ನು, ಒಂದಿಷ್ಟು ಅನೈತಿಕತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಪಕ್ಷಾಂತರ ಮಾಡುವಂಥದ್ದು ಆ ಪಕ್ಷರು ಮಾಡಿಲ್ವೆ ಅಂತ ಇವರು, ಇವ್ರ ಪಕ್ಷರು ಮಾಡಿಲ್ವೆ ಅಂತ ಅವರು, ಅವನು ತಿಂದಿಲ್ವೆ ಅಂತ ಇವನು, ಇವನು ತಿಂದಿಲ್ವೆ ಅಂತ ಅವನು ತಿನ್ನುವಂಥದ್ದಾಗುವುದಾದರೆ ನಾಚಿಕೆ ಆಗಬೇಕು ಅನ್ನುವುದರ ಜೊತೆಗೆ ಇದಕ್ಕೆ ಏನಾದರೂ ಒಂದು ಕಡಿವಾಣ ಹಾಕೋಕ್ಕೆ ಸಾಧ್ಯತೆ ಇಲ್ವಾ? ಕೋಟಿ ಕೋಟಿಗಟ್ಟಲೆ ಅವ್ಯವಹಾರವನ್ನು ಮಾಡಿ ತಿಂದು ತೇಗುವ ರಾಜಕಾರಣಿಗಳಿಗೆ ನೀವೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ವೇ? ಚುನಾವಣಾ ಆಯೋಗ ಕೇವಲ ಚುನಾವಣೆ ನಡೆಸುವುದಕ್ಕಾಗಿ ಇರುವಂತಹ ಗುಮಾಸ್ತಗಿರಿಗಿಂತ ಈ ರೀತಿಯಾಗಿರುವಂಥದ್ದನ್ನು ಏನಾದರೂ ತಡೆ ಹಿಡಿಯಲಿಕ್ಕೆ ಸಾಧ್ಯತೆ ಇದೆಯೇ? ಚುನಾವಣೆಯನ್ನೇ ಬಿಗಿಪಡಿಸಿದಾಗ ಸರಿ ಹೋಗಬಹುದೇ ಅನ್ನುವಂಥದ್ದನ್ನು ಕೂಡ ಒಮ್ಮೆ ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ರಾಜಕಾರಣಿಗಳಿಗೆ ಚುನಾವಣೆ ದುಬಾರಿ ಆಗ್ತಾ ಇದೆ. ಚುನಾವಣೆಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಿದಾಗ ಅದನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳಬೇಕು, ವಾಪಸ್ ತೆಗೆದುಕೊಳ್ಳೋದಕ್ಕೆ ಜೊತೆಗೆ ಲಾಭವನ್ನು ತೆಗೆದುಕೊಳ್ಳಬೇಕು, ಮತ್ತೆ ಮುಂದಿನ ಚುನಾವಣೆಗೆ ಖರ್ಚು ಮಾಡುವುದಕ್ಕೆ ಒಂದಷ್ಟು ಸಂಗ್ರಹ ಆಗಬೇಕು ಅಂತ ಹೇಳಿದಾಗ ಅವ್ಯವಹಾರ ಆರಂಭವಾಗುವುದೇ ಅಲ್ಲಿಂದ ಅನ್ನುವಂಥದ್ದಾಗುವುದಾದರೆ ಚುನಾವಣೆಯ ನೀತಿ ನಿಯಮಗಳ ಬಗ್ಗೆಯೂ ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕಡೆಗಾದರೆ ಎಲ್ಲ ಪಕ್ಷದವರಲ್ಲಿಯೂ ಕೂಡ ಈ ರೀತಿಯ ಜನಗಳು, ಈ ರೀತಿಯ ರಾಜಕಾರಣಿಗಳಿದ್ದಾರೆ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿಗೆ ಏನಾದರೂ ಒಂದು ಕಡಿವಾಣ ಹಾಕಬೇಕಾ, ಹಾಕ್ತಾರಾ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎರಡು ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.